ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಕೊಬ್ಬರಿ ಉಂಡೆ ಇದು ಉತ್ತರ ಕರ್ನಾಟಕದ ವಿಶೇಷವಾದ ಕೊಬ್ಬರಿ ಉಂಡೆ ಯಾಕಪ್ಪ ಅಂದ್ರೆ ಬಾಣಂತನದೊಳಗ ಜೊತೆಗೆ ಹೆಣ್ಣುಮಕ್ಳು ಋತುಮತಿಯಾದಾಗ ಕಡ್ಡಾಯವಾಗಿ ಕೊಡುವಂತಹ ಕೊಬ್ಬರಿ ಉಂಡೆ ಇದು ಇಲ್ಲ ಯಾವುದೇ ಬಾಣಂತನೂ ಆಗೋದಿಲ್ಲ ಮತ್ತು ಋತುಮತಿಯಾದ ಮಕ್ಕಳಿಗೆ ಇದನ್ನು ಕಡ್ಡಾಯವಾಗಿ ಕೊಟ್ಟ ಕೊಡ್ತಾರ್ರಿ ಬರ್ರಿ ಹಂಗಾದ್ರೆ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ನೋಡಿರಿ ಈ ಕೊಬ್ಬರಿ ಉಂಡೆ ಮಾಡೋಕೆ ತುಪ್ಪ ಜಾಸ್ತಿ ಬೇಕು ಈಗ ಒಂದು ಪಾವು ಕಿಲೋದಷ್ಟು ತುಪ್ಪ ಸೇರಿಸ್ಕೊಂಡೇನೆ ಒಂದು ದೊಡ್ಡ ಬಾಳಿಗೆ ಅದಾದಮೇಲೆ ನೋಡ್ರಿ ಒಂದು ಪಾವು ಕಿಲೋದಷ್ಟು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿತ್ತು ಅದನ್ನು ಈಗ ತುಪ್ಪದಾಗ ಹಾಕಿ ಚೆಂದಗೆ ಫ್ರೈ ಮಾಡ್ಕೋಬೇಕು ಗೋಡಂಬಿ ನೀವು ಇದಕ್ಕಿಂತ ಕಮ್ಮಿನೂ ಹಾಕೋಬೋದು ಒಂದು ನೂರು ಅಷ್ಟು ಹಾಕೋಬೋದು ಇಲ್ಲಾಂದ್ರೆ ಒಂದು ಐವತ್ತು ಗ್ರಾಮ್ದಷ್ಟು ಹಾಕೋಬೋದು ಅದು ನಿಮ್ಮ ಇಷ್ಟ ಯಾಕಂದರೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಜಾಸ್ತಿ ಹಾಕೋದ್ರಿಂದ ಹೆಲ್ದಿಯಾಗಿರ್ತೈತಿ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕೈತ್ರಿ ಗೋಡಂಬಿನ ಈ ಗೋಡಂಬಿನ ತುಪ್ಪದೊಳಗೆ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ ಭಾಳ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಡ್ರಿ ಹೊತ್ತಿದಂಗೆ ಆಗಿಬಿಡ್ತಾವು ನೋಡ್ರಿ ಇಷ್ಟ ಲೈಟಾಗಿ ಕಲರ್ ಚೇಂಜ್ ಆಗೈತಿ ಇಷ್ಟಾದ್ರೆ ಸಾಕು ಈಗ ಇದನ್ನು ಒಂದು ದೊಡ್ಡ ಪರಾತಿಗೆ ತಕ್ಕೊಳತ್ತೈತಿ ಹುರ್ಕೊಂಡಿರೋ ಗೋಡಂಬಿನ ಕೇವಲ ಬಾಣಂತನದಲ್ಲಿ ಅಷ್ಟೇ ಅಲ್ಲ ಋತುಮತಿಯಾದ ಮಕ್ಕಳಿಗೆ ಅಷ್ಟೇ ಅಲ್ಲ ನೀವು ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರವರೆಗೂ ಇದನ್ನು ಕೊಡ್ಬೋದು ರೀ ಅಗದಿ ಆರೋಗ್ಯಕ್ಕೆ ಚಲೋ ಈಗ ನೋಡ್ರಿ ಒಂದು ಪರಾತಿಗೆ ತಕ್ಕೊಂಡೆ ನಾನು ನೆಕ್ಸ್ಟ್ ನೋಡಿರಿ ಅದ ಕಪ್ ಅಳತೆ ಒಳಗೆ ಒಂದು ಅಷ್ಟು ನಾನು ದ್ರಾಕ್ಷಿ ಸೇರಿಸ್ಕೊಂಡೀನಿ ಅಂದರೆ ಇದು ಕೂಡ ಪಾವು ಕಿಲೋದಷ್ಟು ದ್ರಾಕ್ಷಿ ಐತ್ರಿ ದ್ರಾಕ್ಷಿನೂ ಅಷ್ಟು ಲೈಟಾಗಿ ಅರಳ್ದಂಗೆ ಆಗಬೇಕು ಅಲ್ಲಿವರೆಗೂ ತುಪ್ಪದಾಗ ಫ್ರೈ ಮಾಡ್ಕೊಳತೈತಿ ಸಂಜೆ ಸ್ಕೂಲಿಂದ ಮಕ್ಕಳು ಬಂದಾಗ ಅದು ಇದು ನೀವು ಸ್ನ್ಯಾಕ್ಸ್ ಮಾಡಿ ಇಂಥದ್ದು ಎರಡು ಉಂಡೆ ಕೊಟ್ಬಿಟ್ರೆ ಅಗದಿ ಹೆಲ್ತಿಗೆ ಹೇಳ್ಬೋದು ಮಕ್ಕಳು ಬೆಳವಣಿಗೆಗೆ ಅಗದಿ ಹೆಲ್ಪ್ ಅಂತ ಹೇಳ್ಬೋದ್ರಿ ಜೊತೆಗೆ ನಲವತ್ತರ ನಂತರ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಮಂಡಿ ನೋವು ಮೂಳೆ ಸೌತಾ ಎಲ್ಲ ಆಗ್ತಿರ್ತಾವೆ ಅಂಥ ಟೈಮ್ನಾಗ ದಿವಸಕ್ಕೆ ಒಂದು ಎರಡು ತಿಂತಾ ಬಂದ್ರೆ ಅದು ಕೂಡ ಕಡಿಮೆ ಆಗ್ತೈತೆ ಅಂತ ಹೇಳ್ಬೋದು ರೀ ಈಗ ನೋಡ್ರಿ ಎಷ್ಟು ಚೆಂದ ಅರಳಿದಾವು ದ್ರಾಕ್ಷಿ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ದ್ರಾಕ್ಷಿನ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ರೀ ಇದಕ್ಕಿಂತ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಈಗ ಫ್ರೈ ಮಾಡ್ಕೊಂಡಿರೋ ದ್ರಾಕ್ಷಿನ ಅದರ ಪರಾತಿಗೆ ಸೇರಿಸ್ಕೊಳತ್ತೀನಿ ರೀ ನಾನ್ ವೆಜ್ ಎಲ್ಲ ತಿನ್ನದೇ ಇರೋರಿಗೆ ನಾನ್ ವೆಜ್ಗಿಂತ ಹೆಚ್ಚು ಶಕ್ತಿ ಕೊಡುವಂತಹ ಈ ಕೊಬ್ಬರಿ ಉಂಡೆ ಅಗ್ದಿ ಹೆಲ್ದಿ ಅಂತ ಹೇಳ್ಬೋದು ರೀ ನೋಡ್ರಿ ಈಗ ಅದ ಕಪ್ ಅಳತೆ ಒಳಗೆ ಒಂದು ಕಪ್ಪಷ್ಟು ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಳತ್ತೀ ಇದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೋಬೇಕು ಬಾದಾಮನ್ನ ಫ್ರೈ ಮಾಡ್ಕೊಂಡಂಗೆ ಮಾಡ್ಕೊಂಡಂಗೆ ಲೈಟಾಗಿ ಒಳ್ಳೆ ಘಮ ಬರ್ತತ್ರಿ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಫೈನಲ್ ಆಗಿ ಇಷ್ಟು ಫ್ರೈ ಮಾಡ್ಕೊಂಡಿ ಈಗ ಈಗ ನೋಡ್ರಿ ಬಾದಾಮ್ನು ಕೂಡ ನಾನು ಅದ ಪರಾತಿಗೆನ ಸೇರಿಸ್ಕೊಳತ್ತೇನೆ ತುಪ್ಪ ಎಲ್ಲ ಖಾಲಿಯಾಗಿತ್ತು ರೀ ಸ್ವಲ್ಪ ಎಕ್ಸ್ಟ್ರಾ ತುಪ್ಪ ಸೇರಿಸ್ಕೊಳತ್ತೈತಿ ಮತ್ತು ಫ್ರೈ ಮಾಡ್ಕೊಳಕ್ಕೆ ಈಗ ಪಾವು ಕಿಲೋದಷ್ಟು ಖರ್ಜೂರಾನ ಒಳಗೆ ಅರ್ಧಂಬರ್ಧ ಪೇಸ್ಟ್ ಮಾಡ್ಕೊಂಡ್ರಿ ಪೂರ್ತಿ ಪೇಸ್ಟ್ ಮಾಡ್ಕೊಂಡಿಲ್ಲ ಇದನ್ನು ಕೂಡ ಈಗ ತುಪ್ಪದೊಳಗೆ ಲೈಟಾಗಿ ಫ್ರೈ ಮಾಡ್ಕೋಬೇಕು ನೀವು ಇದ್ರ ಬದಲು ಉತ್ತತ್ತಿ ಕೂಡ ಪುಡಿ ಮಾಡಿ ತುಪ್ಪದೊಳಗೆ ಫ್ರೈ ಮಾಡ್ಕೋಬೋದು ರೀ ನಾನು ಸ್ವಲ್ಪ ಡಿಫ್ರೆಂಟಾಗಿ ಖರ್ಜೂರನ ತುಪ್ಪದೊಳಗೆ ಫ್ರೈ ಮಾಡ್ಕೊಳತ್ತೇನೆ ಇದು ಕೂಡ ನಮ್ಗೆ ಅಗದಿ ಒಳ್ಳೇದಂತ ಹೇಳ್ಬೋದು ರೀ ಖರ್ಜೂರ ಹೆಲ್ತ್ಗೆ ನಮ್ಮ ರಕ್ತದ ಪ್ರಮಾಣ ಹೆಚ್ಚು ಮಾಡೋಕ್ಕೆ ಹೆಲ್ಪ್ ಮಾಡ್ತತ್ರಿ ಇದು ಖರ್ಜೂರ ನಾನು ಐದು ನಿಮಿಷ ಮೀಡಿಯಮ್ ಉರಿಯೊಳಗೆ ಚೆಂದಾಗಿ ಫ್ರೈ ಮಾಡ್ಕೊಂಡಾಯ್ತು ಇದನ್ನು ಕೂಡ ನಾನು ಗೋಡಂಬಿ ದ್ರಾಕ್ಷಿ ತೆಗ್ದಿಂದಲ್ಲ ಅದು ಪರಾತಿಗೆ ತೆಗೆಯೋದು ಕತ್ತೀನಿ ಇದೇ ಕೊಬ್ಬರಿ ಉಂಡೆ ನಾವು ಹೊರಗಡೆ ಅಂಗಡಿ ಒಳಗೆ ಹೋದ್ರೆ ತುಂಬ ಕಾಸ್ಟ್ಲಿ ಆಗ್ತೈತ್ರಿ ಸೊ ಮನೆ ಒಳಗನ್ನು ಕಮ್ಮಿ ಖರ್ಚೊಳಗೆ ಮಾಡ್ಕೋಬೋದು ಈಗ ಇನ್ನೊಂಚೂರು ತುಪ್ಪ ಸೇರಿಸ್ಕೊಂಡು ನಾನು ಸ್ವಲ್ಪ ಅಂಟನ್ನು ತುಪ್ಪದೊಳಗೆ ಫ್ರೈ ಮಾಡ್ಕೊಳತ್ತೇನೆ ಅಂಟು ಆಪ್ಷನಲ್ಲು ಅಂಟು ಬೇಕಿದ್ರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ಅಂಟಿನ ಉಂಡೆ ಅಂತ ಸಪ್ರೇಟಾಗಿ ಮಾಡ್ತಾರೋ ಬಟ್ ನಾನು ಕೊಬ್ಬರಿ ಉಂಡೆಗೂ ಸ್ವಲ್ಪ ಅಂಟನ್ನು ಸೇರಿಸ್ಕೊಳತ್ತೀನಿ ಸ್ವಲ್ಪ ಹೆಲ್ದಿಯಾಗಿರ್ತೈತೆ ಅಂತ ಹೇಳಿ ಇದು ಸ್ವಲ್ಪ ರೀ ಎಲ್ಲ ಚೆಂದಾಗೆ ಅಂಟು ನೋಡ್ರಿ ಈಗ ಎಷ್ಟು ಚೆಂದ ಅರಳತೈತಿ ಅಂಟಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಇಷ್ಟೇ ಇಷ್ಟು ಸಣ್ಣ ಕಪ್ಪೊಳಗೆ ಹಾಕಿದ್ನಿ ಬಟ್ ಅರಳಿದ ಮೇಲೆ ಎಷ್ಟು ಜಾಸ್ತಿ ಆಗೈತಿ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಅಂಟು ಈ ಅಂಟನ್ನು ಸೇರಿಸೋದ್ರಿಂದ ಕೊಬ್ಬರಿ ಉಂಡೆಗೆ ಇನ್ನೂ ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು ರೀ ಈಗ ನೋಡ್ರಿ ಇದು ಚೆಂದಾಗಿ ಅರಳಿತ್ತು ಇಷ್ಟು ಅರಳಿದ್ರೆ ಸಾಕು ಈ ಅಂಟು ನಮ್ಮ ಬೆನ್ನು ನೋವಿಗೆ ಮಣ್ಣಿನೋವಿಗೆ ಎಲ್ಲದಕ್ಕೂ ಒಳ್ಳೆಯ ಒಂದು ರಾಮಭಾನ ಅಂತ ಹೇಳ್ಬೋದು ರೀ ಈಗ ತುಪ್ಪದೊಳಗೆ ಕರ್ಕೊಂಡಿರುವಂಥ ಅಂಟನ್ನು ಅದ ಪರಾತಿಗೆನ ಸೇರಿಸ್ಕೊಳತ್ತೇನೆ ರೀ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾವು ತುಪ್ಪದೊಳಗೆ ಕರ್ದಿರೋದ್ರಿಂದ ನಾವು ತಿನ್ನಬೇಕಾದ್ರೆ ಇದು ಸೇಮ್ ನಾವು ಗೋಕಾಕ್ ಕರೆದಂಟೆಲ್ಲ ತಿಂತೇವಲ್ಲ ಅದ ಥರ ರೀ ಈಗ ನೆಕ್ಸ್ಟು ಒಂದು ಕೆ ಜಿ ಕೊಬ್ಬರಿನ ನಾನು ಮಿಕ್ಸಿ ಒಳಗೆ ಪೌಡ್ರ್ ಮಾಡಿಟ್ಕೊಂಡಿನಿ ತರಿ ತರಿಯಾಗಿ ನೀವು ಬೇಕಂದ್ರೆ ತುರ್ಕೋಬೋದು ಇದ್ರೆ ಇದಕ್ಕೆ ಸ್ವಲ್ಪ ತುರಿಯೋದಕ್ಕೆ ಟೈಮ್ ಜಾಸ್ತಿ ಬೇಕಾಗ್ತೈತಿ ಸೊ ಹಾಗಾಗಿ ನಾನು ಮಿಕ್ಸಿ ಒಳಗನ ಪುಡಿ ಮಾಡಿದ್ನಿ ಈಗ ನೋಡ್ರಿ ಒಂದು ಕೆ ಒಳಗೆ ಅರ್ಧ ಕೆ ಜಿಯಷ್ಟು ಕೊಬ್ಬರಿನ ತುಪ್ಪದೊಳಗೆ ಲೈಟಾಗಿ ಫ್ರೈ ಇದು ಜಸ್ಟ್ ಒಂಚೂರು ಮಿಕ್ಸ್ ಮಾಡ್ಕೊಂಡಂಗೆ ಮಾಡಬೇಕಷ್ಟ ಕೊಬ್ಬರಿನ ಒಂದು ಐದು ನಿಮಿಷ ಮೀಡಿಯಮ್ ಉರಿಯೊಳಗೆ ಹುರ್ಕೊಂಡ್ರೆ ಸಾಕ್ರಿ ಸೊ ಚೆಂದಾಗೆ ಈಗ ತುಪ್ಪ ಮತ್ತು ಕೊಬ್ಬರಿನ ಮಿಕ್ಸ್ ಮಾಡತ್ತತಿ ಒಂದು ಐದು ನಿಮಿಷ ಮೀಡಿಯಮ್ ಉರಿ ಒಳಗೆ ಕೊಬ್ಬರಿ ಉಂಡಿನ ನೋಡಿರಿ ಫ್ರೈ ಮಾಡ್ಕೊಂಡಾಯ್ತು ಇಷ್ಟಾದ್ರೆ ಸಾಕು ಈ ಕೊಬ್ಬರಿನೂ ಕೂಡ ನಾನು ಪರಾತಿಗೆ ಸೇರಿಸ್ಕೊಳತ್ತೇನೆ ಉತ್ತರ ಕರ್ನಾಟಕದಾಗ ಒಣ ಕೊಬ್ಬರಿಗೆ ಒಳ್ಳೆಯ ಒಂದು ಇಂಪಾರ್ಟೆನ್ಸ್ ಐತೆ ಅಂತ ಹೇಳ್ಬೋದು ರೀ ನೆಕ್ಸ್ಟು ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ಕೊಳತ್ತೇನೆ ಯಾಕಂದರೆ ಇನ್ನೂ ಅರ್ಧ ಕೆ ಜಿಯಷ್ಟು ಕೊಬ್ಬರಿ ತುರಿ ಐತ್ರಿ ಮಿಕ್ಸಿ ಒಳಗೆ ಪುಡಿ ಮಾಡ್ಕೊಂಡಿರುವಂಥದ್ದು ಇದನ್ನು ಕೂಡ ಚೆಂದಾಗೆ ನಾವು ಹುರ್ಕೋಬೇಕು ರೀ ಇದು ಬೇಗ ಹೊತ್ ಬಿಡ್ತೈತ್ರಿ ಕೊಬ್ಬರಿ ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ಚೆಂದಾಗೆ ಹುರ್ಕೋಬೇಕು ನೋಡಿರಿ ಈಗ ಚೆಂದಾಗೆ ತುಪ್ಪ ಕೊಬ್ಬರಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಐದು ನಿಮಿಷ ಈ ಥರ ಲೈಟಾಗಿ ಹುರ್ಕೊಂಡ್ರೆ ಸಾಕು ರೀ ಈಗ ಒಂದು ಐದು ನಿಮಿಷ ಆದಮೇಲೆ ಈ ಕೊಬ್ಬರಿನೂ ಕೂಡ ನಾನು ಪರಾತಿಗೆ ಸೇರಿಸ್ಕೊಳತ್ತೇನೆ ಈಗ ಒಂದು ಎಂಬತ್ತು ಪರ್ಸೆಂಟ್ ಕೆಲಸ ಆದಂಗೆ ನೋಡಿರಿ ಇಷ್ಟಾದ್ರೆ ಈಗ ನೋಡ್ರಿ ಕೊಬ್ಬರಿ ಉಂಡಿಗೆ ಬೆಲ್ಲದ ದಾನ ಮಾಡ್ಕೊಳತ್ತೈತಿ ಬೆಲ್ಲದ ದಾನ ಮಾಡ್ಕೊಳಕ್ಕ ಈಗ ಒಂದು ಕೆ ಜಿ ಕೊಬ್ಬರಿಗೆ ಒಂದೂವರೆ ಕೆ ಜಿ ಬೆಲ್ಲ ತೊಗೊಂಡತಿ ಪುಡಿ ಮಾಡ್ಕೊಂಡಿರುವಂಥದ್ದು ಒಂದು ಕೆ ಜಿ ಕೊಬ್ಬರಿಗೆ ನೀವು ಒಂದೂವರೆ ಕೆ ಜಿ ಬೆಲ್ಲ ಯಾಕೆ ಜಾಸ್ತಿ ಆಗ್ಬೋದು ಅಂತ ಅನ್ಕೋಬೋದು ಬಟ್ ಒಂದು ಕೆ ಜಿ ಕೊಬ್ಬರಿಗೆ ನಾವು ಪಾವು ಕಿಲೋ ಗೋಡಂಬಿ ಪಾವು ಕಿಲೋ ದ್ರಾಕ್ಷಿ ಪಾವು ಕಿಲೋ ಬಾದಾಮಿ ಪಾವು ಕಿಲೋ ಖರ್ಜೂರ ತೊಗೊಂಡತಿ ಹಾಗಾಗಿ ಎರಡು ಕೆ ಜಿ ಹಾಕೈತಿ ಒಂದೂವರೆ ಕೆ ಜಿ ಬೆಲ್ಲ ಅಂತೂ ಬೇಕೇ ಬೇಕು ಇಲ್ಲಾಂದ್ರೆ ಪಾಕ ಬರೋಂಗಿಲ್ಲ ಸರಿಯಾಗಿ ಉದುರು ಉದ್ರ ಆಗ್ತತಿ ಕೊಬ್ಬರಿ ಉಂಡೆ ಈಗ ನೋಡಿರಿ ಬೆಲ್ಲಕ್ಕೆ ನಾನು ಆಲ್ರೆಡಿ ಮುಳುಗುವಷ್ಟು ಬೆಲ್ಲ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳತಿ ಅಂದ್ರೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ನಿ ನಾನು ಜಾಸ್ತಿ ನೀರು ಸೇರಿಸ್ಕೊಂಡ್ರೆ ಪಾಕ ಬರೋಕೆ ಭಾಳ ಟೈಮ್ ಹಿಡಿತೈತ್ರಿ ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ನಿ ಈಗ ನೋಡ್ರಿ ಎಷ್ಟು ನೀರು ನೀರು ಅನ್ಸತ್ತಿರ್ಬೋದು ಬೆಲ್ಲ ಕರಗ್ದಂಗೆ ಕರಗ್ದಂಗೆ ಅಷ್ಟು ಹಾಕ್ಬೇಕು ರೀ ಜಾಸ್ತಿ ಹಾಕೋದು ಬೇಡ ಇದಕ್ಕೆ ನೀರನ್ನ ಮೀಡಿಯಮ್ ಉರಿ ಒಳಗೆ ಚೆಂದಗೆ ಚಮಚದಲ್ಲಿ ಈ ಥರ ತಿರುಗಿಸ್ಕೊಂತ ಹೋಗ್ಬೇಕು ರೀ ಈಗ ಒಂದು ಐದು ನಿಮಿಷ ಆಗುವಷ್ಟೊತ್ತಿಗೆ ಬೆಲ್ಲ ಚೆಂದಾಗೆ ಕರಗ್ತೈತಿ ನೀರು ಜೋಡಿ ಈ ಥರ ತಿರುಗಿಸ್ತಿರ್ಬೇಕು ಇದಕ್ಕೇನು ಒಂದೇಳೆ ಪಾಕನ ರೀ ಜಸ್ಟ್ ಪಾಕ ಚೆಕ್ ಮಾಡೋಕೆ ಹೆಂಗೆ ಅಂದರೆ ಈ ಥರ ನೀರೊಳಗೆ ನೋಡಿರಿ ಸ್ವಲ್ಪ ಪಾಕ ಹಾಕಿ ಈ ಥರ ನಾವು ಕೈಯಿಂದ ಉಂಡೆ ಮಾಡಬೇಕು ಇದು ಸೇರ್ಕೋಬೇಕು ಒಂಥರ ಉಂಡೆ ಥರ ಆಗಬೇಕು ಇಷ್ಟಾದ್ರೆ ಸಾಕು ಇದಕ್ಕೇನು ಒಂದೇಳೆ ಪಾಕನ ಬರಬೇಕಂತೇನಿಲ್ಲ ಭಾಳ ಈಸಿ ಐತ್ರಿ ಕೊಬ್ಬರಿ ಉಂಡೆ ಮಾಡೋಕ್ಕೆ ಪಾಕ ಒಂದು ಎಂಟು ನಿಮಿಷದಾಗ ಬೆಲ್ಲದ ಪಾಕ ರೆಡಿ ಆಯಿತು ನೀವು ಬೇಕು ಅಂದರೆ ಸೋಸ್ಕೋಬೋದು ಅದರ ಕಲ್ಲು ಅದು ಇದು ಐತೆ ಅನಿಸಿದ್ರೆ ಇದು ಕ್ಲೀನಾಗಿತ್ತು ನಾನು ನಾನೇನು ಸೋಸ್ಕೊಂಡಿಲ್ಲ ಈಗ ಪಾಕನ ನಾನು ಪರಾತಿಗೆ ಸೇರಿಸ್ಕೊಂಡೇನೆ ಎಲ್ಲ ತುಪ್ಪದೊಳಗೆ ಏನು ಕರ್ಕೊಂಡಿದ್ನಲ್ಲ ಇಷ್ಟೊತ್ತವರೆಗೂ ಫ್ರೈ ಮಾಡ್ಕೊಂಡಿದ್ನಲ್ಲ ಎಲ್ಲ ಇಂಗ್ರಿಡಿಯೆಂಟ್ಸ್ನ ನಾನು ಇದ ಪರಾತಿಗೆ ಸೇರಿಸ್ಕೊಂಡಿದ್ನಿ ಹಾಗಾಗಿ ಪಾಕನ ಇದಕ್ಕೆ ಹಾಕ್ಕೊಂಡೇನಿ ಪಾಕ ಕಡಿಮೆ ಆದರೆ ಉಂಡೆನೂ ಚಲೋ ಬರೋಂಗಿಲ್ಲ ಉದ್ರುದು ಆಗಿಬಿಡ್ತೈತಿ ಸೊ ಹಾಗಾಗಿ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಎಷ್ಟು ತೊಗೊಂಡೇವಲ್ಲ ಅದ್ರ ಮೇಲೆ ನಾವು ಬೆಲ್ಲ ತೊಗೋಬೇಕು ಸೊ ಒಂದು ಕೆ ಜಿ ಕೊಬ್ಬರಿ ಮತ್ತು ಉಳಿದಿರೋ ಎಲ್ಲ ಡ್ರೈ ಫ್ರೂಟ್ಸ್ ಸೇರಿಸಿ ಎರಡು ಕೆ ಜಿ ಆಗಿರೋದ್ರಿಂದ ನಾನು ಒಂದೂವರೆ ಕೆ ಜಿಯಷ್ಟು ಬೆಲ್ಲದ ಪಾಕ ಮಾಡ್ಕೊಂಡೇನಿ ನೋಡಿರಿ ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದ ತೆಳತಿವಿ ಈಗ ನೋಡಿರಿ ಒಂದು ಚಮಚದಷ್ಟು ಶುಂಠಿ ಪುಡಿ ಸೇರಿಸಿಕೊಳ್ಳತ್ತಿ ಇದನ್ನು ಸೇರಿಸೋದ್ರಿಂದ ನೆಗಡಿ ಕೆಮ್ಮು ಆ ಥರ ಬರೋಂಗಿಲ್ಲ ಹಾಗಾಗಿ ನಾನು ಶುಂಠಿ ಪುಡಿ ಸೇರಿಸ್ಕೊಂಡೇನಿ ಅದಾದಮೇಲೆ ಒಂದು ನಾಲ್ಕು ಚಮಚಾದಷ್ಟು ಗಸಗಸೇನ ಹುರ್ಕೊಂಡು ಇದನ್ನು ಕೂಡ ನಾನು ಸೇರಿಸ್ಕೊಳತ್ತೇನೆ ಪರಾತ್ಗೆನ ಹಂಗೆ ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪಾ ಅಂದ್ರೆ ನೋಡಿರಿ ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಇಲ್ಲ ಯಾವ ಸ್ವೀಟುನು ಅದು ಪರ್ಫೆಕ್ಟ್ ಅಂತ ಅನಿಸ್ಕೊಳ್ಳೋದಿಲ್ಲ ರೀ ಒಂದು ಐದರಿಂದ ಆರು ಏಲಕ್ಕಿ ಪುಡಿನ ನಾನು ಸೇರಿಸ್ಕೊಂಡೇನೆ ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಇದನ್ನ ಮುದ್ದೆ ಸಕ್ಕರೆ ಒಳಗೂ ಕಟ್ತಾರ್ರಿ ಕೊಬ್ಬರಿ ಉಂಡಿನ ಬೆಲ್ಲದ ಪಾಕದೊಳಗೂ ಮಾಡ್ತಾರೆ ರೀ ನಿಮಗೆ ಮುದ್ದೆ ಸಕ್ರೆ ಇಷ್ಟ ಇಲ್ಲಪ್ಪ ಅಂದ್ರೆ ಬೆಲ್ಲದೊಳಗೆ ಮಾಡ್ಕೋಬೋದು ಬೆಲ್ಲದ ಟೇಸ್ಟ್ ಬ್ಯಾಡಪ್ಪ ಅಂದ್ರೆ ಮುದ್ದೆ ಸಕ್ರೆ ಒಳಗೂ ಮಾಡ್ಕೋಬೋದು ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಗೆ ಮಿಕ್ಸ್ ಮಾಡ್ಕೊಂಡಾಯಿತು ಈಗ ನೋಡಿರಿ ಉಂಡೆ ಮಾಡ್ಕೊಳತ್ತೇನೆ ಒಬ್ಬೊಬ್ಬರ ಇರೋ ಮನೆಯೊಳಗೆ ಏನಾಗ್ತತಿ ಈಗ ಕೊಬ್ಬರಿ ಉಂಡೆ ಇಷ್ಟೊಂದೆಲ್ಲ ಒಬ್ರಿಗೆ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಎರಡು ಕೈಯಿಂದ ನಾನು ಈ ಥರ ಕಟ್ಕೊಳತ್ತೇನೆ ಇದಕ್ಕೆ ಕೈಗೆ ನೀವು ತುಪ್ಪ ಹಚ್ಕೊಂಡು ಕಟ್ಕೋಬೇಕು ಆ ಥರ ಏನಿಲ್ಲ ಅದ್ರೊಳಗನ ತುಪ್ಪದೊಳಗನ ನಾವು ಕರ್ಕೊಂಡಿರೋದ್ರಿಂದ ತುಪ್ಪನ ಅದರೊಳಗೆ ಕೂಡಿರೋದ್ರಿಂದ ನೀವು ಎಕ್ಸ್ಟ್ರಾ ಕೈಗೆ ತುಪ್ಪ ಹಚ್ಕೊಂಡು ಕಟ್ಟೋ ಅವಶ್ಯಕತೆ ಇಲ್ಲ ಉಂಡಿನ ನೋಡಿರಿ ಈ ಸೈಜ್ ಒಳಗೆ ನಾನು ಕಟ್ಕೊಳಾತೇನೆ ಬೆಲ್ಲದ ಆನ ಸೇರಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಲೈಟ್ಗೆ ತನ್ನಗಾಗಕ್ಕೆ ಬಿಟ್ಟಾದ್ಮೇಲೆ ಉಂಡೆ ಕಟ್ಕೋಬೇಕು ಆನ ಭಾಳ ಬಿಸಿ ಇರುವಾಗ ಕಟ್ಟಕ್ಕೆ ಆಗೋದಿಲ್ಲ ರೀ ಉಂಡಿನ ಸೊ ಮೀಡಿಯಮ್ ಆಗಿ ಬಿಸಿ ಇರುವಾಗಲೇ ಕಟ್ಟಾತೈತಿ ಹಂಗಂತ ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಡ್ರಿ ಉಂಡಿ ಬರೋಂಗಿಲ್ಲ ಎಲ್ಲ ಒಂಥರ ಉದ್ರ ಉದ್ರಾಗ್ಬಿಡ್ತೈತಿ ಸ್ವಲ್ಪ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಚೆಂದಾಗೆ ಕಟ್ಕೋಬೇಕು ಈ ಥರ ಉಂಡಿನ ನೋಡಿರಿ ಎಷ್ಟು ಚಂದ ಬರಾತು ನಿಮ್ಗೆ ಗೊತ್ತಾಗತ್ತಿರ್ಬೋದು ಒಂದು ಈಟ್ ಪಾಕ ಕಡಿಮೆ ಆದ್ರೂ ಉಂಡೆ ಬರೋಂಗಿಲ್ಲ ರೀ ಈ ಥರ ಕೂಡಂಗೆ ಇಲ್ಲ ಅದು ಉಂಡಿ ಶೇಪ ಸ್ವಲ್ಪ ಕೆಲಸ ಜಾಸ್ತಿ ಅನಿಸಿದ್ರು ನಮ್ಮ ಆರೋಗ್ಯಕ್ಕೆ ಅಗ್ದಿ ಚಲೋ ಅಂತ ಹೇಳ್ಬೋದು ರೀ ಈ ಕೊಬ್ಬರಿ ಉಂಡೆ ಬಾಣಂತನದೊಳಗೆ ಹೆಣ್ಮಕ್ಳಿಗೆ ಕೊಡೋದ್ರಿಂದ ಹೆಣ್ಮಕ್ಳ ಎದೆ ಹಾಲು ಕೂಡ ಹೆಚ್ಚತ್ತರಿ ಇದನ್ನು ತಿನ್ನೋದ್ರಿಂದ ಜೊತೆಗೆ ಋತುಮತಿಯಾದ ಮಕ್ಳಿಗೆ ಕೊಡೋದ್ರಿಂದನು ಕೂಡ ಫ್ಯೂಚರ್ ಒಳಗೆ ಅವರು ಹೆರಿಗೆ ಟೈಮ್ ಒಳಗೆಲ್ಲ ಗಟ್ಟಿ ಮುಟ್ಟ ಸೊ ಹಾಗಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಆರಾಮಾಗಿ ಈ ಕೊಬ್ಬರಿ ಉಂಡಿನ ತಿನ್ಬೋದು ಆರೋಗ್ಯಕ್ಕಂತೂ ಅಗ್ದಿ ಬಲ ಕೊಡ್ತೈತೆ ಅಂತ ಹೇಳ್ಬೋದು ರೀ ಸೊ ಸ್ನೇಹಿತರೆ ಫೈನಲ್ ಆಗಿ ನಮ್ಮ ಕೊಬ್ಬರಿ ಉಂಡೆ ರೆಡಿ ಆದವು ಹೆಚ್ಚು ಕಮ್ಮಿ ಒಂದು ನೂರ ಇಪ್ಪತ್ತು ನೂರ ಮೂವತ್ತು ಕೊಬ್ಬರಿ ಉಂಡೆ ಆಗಿದ್ವು ನಿಮ್ಗೆ ಆಲ್ರೆಡಿ ಕಾಣಿಸ್ತಿರ್ಬೋದು ಬ್ಯಾಗ್ರೌಂಡ್ ಎಷ್ಟೊಂದು ನಾನು ಇಟ್ಟಿದ್ದೇನೆ ಪ್ಲೇಟ್ ಒಳಗೆ ಅಂಥೇಳಿ ಒಂದು ಕೆ ಜಿ ಕೊಬ್ಬರಿ ಒಳಗೆ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸಿ ನಾನು ಕಟ್ಟೇನಲ್ಲ ಎಲ್ಲ ಸೇರಿ ಒಂದು ನೂರ ಇಪ್ಪತ್ತು ನೂರ ಮೂವತ್ತು ಕೊಬ್ಬರಿ ಉಂಡೆ ಆಗಿದ್ದಾವು ಆರಾಮಾಗಿ ನಾವು ತಿಂಗ್ಳು ಗಂಟ್ಲೆ ಇಟ್ಕೊಂಡು ತಿನ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಕೊಬ್ಬರಿ ಉಂಡೆ ಹೆಂಗೆ ಮಾಡೋದು ಅಂತ ನೀವು ಕೂಡ ಟ್ರೈ ಮಾಡಿರಿ ಮಾಡ್ಕೊಂಡು ತಿನ್ನಿರಿ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಏನೇನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ ಮತ್ತೆ ಸಿಗೋಣ ಮತ್ತೊಂದು ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ ರೀ